ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 201. ನಮ್ಮ ಕರ್ತನು ಸಮರ್ಪಕವಾದ ಪ್ರೀತಿಯ ಗುರಿಯಲ್ಲಿ ಪರೀಕ್ಷೆಗೆ ಒಳಗಾದಂತೆಯೇ ಅದನ್ನು ತಲುಪಿದ ಮೇಲೆ ನಾವೆಲ್ಲರೂ ಅಂತಹ ಪರೀಕ್ಷೆಗೆ ಒಳಗಾಗಬೇಕಾಗುತ್ತದೆ. ಆದ್ದರಿಂದ ನಾವು ನಮ್ಮ ಜೀವಿತದ ಕಡೆ ಉಸಿರಿನ ಸಮಯದಲ್ಲಿ ಈ ಗುರಿಯನ್ನು ಮುಟ್ಟುವೆವೆಂದು ನಿರೀಕ್ಷಿಸಬಾರದು. ಆದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗನೆ ನಾವು ಅದನ್ನು ತಲುಪಬೇಕು. ನಾವು ಯಾವ ವೇಗದಲ್ಲಿ ಈ ಗುರಿಯನ್ನು ತಲುಪುತ್ತೇವೋ ಅದು ನಮ್ಮ ಉತ್ಸಾಹದ ಮಟ್ಟವನ್ನು ಮತ್ತು ಪ್ರೀತಿಯನ್ನು ದೇವರಿಗೆ ಮತ್ತು ಸಹೋದರರುಗಳಿಗೆ ತೋರಿಸುವುದಾಗಿದೆ. ಅಪೋಸ್ತಲನು ಹೇಳುವಂತೆ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಎಫೆಸದವರಿಗೆ 6:13 ಎಂಬ ಮಾತು ನಾವು ಸಂಪೂರ್ಣವಾದ ಪ್ರೀತಿ ಎಂಬ ಗುರಿಯನ್ನು ತಲುಪಿದ ಮೇಲೆಯೂ ಬಹಳಷ್ಟು ಶೋಧನೆಗಳನ್ನು, ಅಂದರೆ ನಂಬಿಕೆಯ ಶೋಧನೆ, ತಾಳ್ಮೆಯ ಶೋಧನೆ, ಪ್ರೀತಿಯ ಎಲ್ಲ ಸಂಗತಿಗಳಲ್ಲಿನ ಶೋಧನೆಗಳನ್ನು ನಾವು ಎದುರಿಸಬೇಕಾಗುವುದು ಎಂಬ ಅಭಿಪ್ರಾಯವನ್ನು ನೀಡುತ್ತದೆ. ಈ ಲೋಕವು ಕೃಪೆಯ ಸ್ನೇಹಿತನಲ್ಲ, ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸುವುದಿಲ್ಲ. ಸೈತಾನನು ಇನ್ನೂ ಸಹ ನಮ್ಮ ವಿರೋಧಿಯಾಗಿದ್ದಾನೆ ಮತ್ತು ಬಹಳಷ್ಟು ವಿರೋಧಿಗಳನ್ನು ಕಂಡು ಕದಡುವವನಾಗಿದ್ದು ನಾವು ಗಳಿಸಿದ ಸ್ಥಾನದಿಂದ ಹಿಂದಿರುಗಿಸಲು ಪ್ರಯತ್ನಿಸುತ್ತಿದ್ದಾನೆ. ಇದು ನಮ್ಮ ಪರೀಕ್ಷೆಯಾಗಿಯೇ ಆಗಿದೆ. ನಾವು ಗಳಿಸಿದ್ದನ್ನು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಈ ಲೋಕದ ಪ್ರಾಣದ ಬೆಲೆ ತೆರುವವರೆಗೂ ನಾವು ನಮ್ಮ ಗುರಿಯತ್ತ ಎದೆಬಗ್ಗಿದವರಾಗಿ ಓಡುತ್ತಿರಬೇಕು. ದೇವರ ಸೇವೆಯಲ್ಲಿ ನಮ್ಮ ಸಹೋದರಿಗಾಗಿ ಪ್ರಾಣ ಅರ್ಪಿಸುವುದು ಮತ್ತು ನಮಗೆ ಅವಕಾಶ ದೊರೆತಂತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವುದು. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, 1 ಥೆಸಲೋನಿಕ 5:24. ಆತನು ಈ ರೀತಿಯಲ್ಲಿ ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು. ನನ್ನ ಕೃಪೆಯೇ ನಿನಗೆ ಸಾಕು, 2 ಕೊರಿಂಥ 12:9. ಈ ಪ್ರೀತಿಯ ಕಾನೂನನ್ನು ನಾವೀಗಾಗಲೇ ನೋಡಿದ್ದೇವೆ. ಇದು ದೇವರ ದೈವ ಸ್ವರೂಪದ ಪುತ್ರರಿಗಾಗಿರುವ ಕಾನೂನಾಗಿದೆ. ದೇವರ ಚಿತ್ತಕ್ಕೆ ಅವರ ವಿಧೇಯತೆ ಮತ್ತು ಪರಸ್ಪರ ಅವರ ಹೊಂದಾಣಿಕೆಯೇ ಇವುಗಳೆಲ್ಲವೂ ಈ ಕಾನೂನಿನ ಮೇಲೆ ಆತುಕೊಂಡಿದೆ. ಧರ್ಮಶಾಸ್ತ್ರ ಯುಗದ ಕಾಲದಲ್ಲಿಯೂ ಮಾನವ ಜಾತಿಯ ಮೇಲೆ ಕಾನೂನುಗಳು, ವಿಶೇಷ ಕಾಯ್ದೆಗಳು, ನಿಯಮಗಳು, ಬಲವಂತಪಡಿಸುವಿಕೆ ಮುಂತಾದವುಗಳನ್ನು ಅವರನ್ನು ಧರ್ಮಯುಗದ ರಾಜ್ಯಭಾರದ ಆಶೀರ್ವಾದ ವ್ಯವಸ್ಥೆಗಳಿಗೆ ತರುವಂತೆ ಹೊರಗಲಾಗುವುದು. ಆದರೆ ಸಹಸ್ರ ವರ್ಷಗಳ ಧರ್ಮಯುಗದ ಅಂತ್ಯದಲ್ಲಿ ನಿತ್ಯ ಜೀವಕ್ಕಾಗಿ ಅರ್ಹರೆಂದು ಯಾರು ಪರಿಗಣಿಸುತ್ತಾರೋ ಅವರು ಈ ನಿಯಮಗಳಿಗೆ ಕೇವಲ ವಿಧೇಯರಾಗುವುದಕ್ಕೂ ಮೀರಿದ್ದಾರೆಂದು ನಿಶ್ಚಯವಾಗಿಯೂ ತಿಳಿಯಬಹುದು. ಮತ್ತು ಹೃದಯಗಳ ಮೇಲೆ ದೇವರ ನಿಯಮ, ಅದಕ್ಕೆ ವಿಧೇಯತೆ ಮತ್ತು ಪ್ರೀತಿಯ ನಿಯಮಗಳು ಬರೆಯಲ್ಪಡುತ್ತಿರುತ್ತವೆ ಮತ್ತು ಇವುಗಳು ದೈವಿಕ ಲಕ್ಷಣದ ಭಾಗವಾಗಿವೆ. ಮಾನವ ನೆಲೆಯಲ್ಲಿ ಪುನಃ ವಶಗೊಂಡು ಈ ದೇವರ ಪುತ್ರರ ನಂತರ ಆತನಿಂದ ಅಂಗೀಕಾರಗೊಂಡು ಈ ಪ್ರೀತಿಯ ಚೈತನ್ಯವನ್ನು ಪಡ್ಕೊಂಡಿದ್ದಾರೆ. ಇದಿಲ್ಲದೆ ಅವರು ದೇವರನ್ನು ತೃಪ್ತಿಗೊಳಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಆತನು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸುವವರನ್ನು ಬಯಸುತ್ತಾನೆ. ಆದುದರಿಂದ ಭೂಲೋಕ ಮತ್ತು ಪರಲೋಕಗಳಿಗೆ ಕಾನೂನು ಇರುವಾಗ ಮತ್ತು ಅದಕ್ಕೆ ವಿಧೇಯತೆಯ ಅತ್ಯವಶ್ಯಕತೆ ಇರುವಾಗ ನಮ್ಮ ಲೌಕಿಕ ಮತ್ತು ಸಮರ್ಪಕವಾದ ಭಾವನೆಗಳಿಂದ ದೈವಿಕ ವಿಧೇಯತೆಯ ನಿಯಮವು ಇನ್ನೂ ಹೆಚ್ಚಿನದಾಗಿದ್ದು ಪ್ರೀತಿ ಎಂಬ ಒಂದೇ ಪದವು ದೇವರ ಸಮಗ್ರವಾದ ಪ್ರೀತಿಯ ನಿಯಮವನ್ನು ತಿಳಿಸುತ್ತದೆ. ಇದಕ್ಕೆ ಎಲ್ಲ ನೆಲೆಯಲ್ಲಿರುವ ಆತನ ಮಕ್ಕಳೆಲ್ಲರೂ ಬದ್ಧರಾಗಿರುತ್ತಾರೆ. ದೇವರ ಯೋಜನೆಯ ಲಕ್ಷಣವು ಎಷ್ಟೋ ಅದ್ಭುತ, ಎಷ್ಟೋ ವೈಭವಯುತ. ಆತನ ನಿಯಮಗಳನ್ನು ಪಾಲಿಸುವುದೇ ಪ್ರೀತಿಯಾಗಿದೆ. ಇದಕ್ಕಿಂತ ಹೆಚ್ಚಿನ ನಿಯಮವನ್ನು ನಾವು ಗ್ರಹಿಸಲಾಗುವುದಿಲ್ಲ. ನಾವು ಸಾರಾಂಶವಾಗಿ ಇದುವರೆಗೆ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇವೆ. ನಾವೀಗ ಗಮನಿಸ ಬಯಸುವುದೇನೆಂದರೆ ನೂತನ ಸೃಷ್ಟಿಯ ಮಾಂಸಿಕ ಶರೀರವೆಂಬ ಗುಢಾರದಲ್ಲಿ ಇನ್ನೂ ವಾಸಿಸುತ್ತಿರುವಾಗ ಮತ್ತು ಹೆಚ್ಚು ಕಡಿಮೆ ಅದರ ಬಲಹೀನತೆಗಳಿಗೆ ತುತ್ತಾಗುತ್ತಿರುವಾಗ ಈ ಪ್ರೀತಿಯ ನಿಯಮದಿಂದ ಪರಸ್ಪರ ಮತ್ತು ಈ ಲೋಕದವರ ಬಗ್ಗೆ ಅವು ತಮ್ಮನ್ನು ಕ್ರಮಪಡಿಸಿಕೊಳ್ಳಬೇಕು. ಈ ನೂತನ ನಿಯಮವನ್ನು ಕರ್ತನು ತನ್ನನ್ನು ಅನುಸರಿಸುವವರೆಲ್ಲರಿಗೂ ನೀಡಿದ್ದಾನೆ ಮತ್ತು ಇದನ್ನು ಸುವರ್ಣ ನಿಯಮ ಎಂದು ಬಹಳ ಚಂದವಾಗಿ ಕರೆಯಲಾಗುತ್ತದೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.